ಇವತ್ತು ಈ ಅಳಿಲು ಮರಿ ಇನ್ನೂ ಏನೊಂದು ವೀಕು ಇಲ್ಲ 10 ಡೇಸ್ ಆಗಿದೆ ಇದಕ್ಕೆ ಅಷ್ಟೇ. ಇದು ನಮ್ಮ ತೋಟದ ತೆಂಗಿನ ಮರದ ಅಲ್ಲಿ ಗೂಡು ಕಟ್ಟಿತ್ತು ಇವರಮ್ಮ. ಏನೋ ಅಚಾನಕ್ಕಾಗಿ ಕೆಳಗಡೆ ಬಿದ್ದು ಇರುವೆಗಳೆಲ್ಲ ಮುತ್ಕೊಂಡಿದ್ದೋ ಆ ಸಮಯಕ್ಕೆ ನಾನು ಹೋಗಿ ಇದನ್ನು ನನ್ನ ಹತ್ರ ಎತ್ಕೋ ಬಂದೆ ಸೇಫ್ಟಿಯಾಗಿ. ಸೊ ಈಗ ಇದಕ್ಕೆ ಅಮ್ಮನ ಪ್ರೀತಿ ಇಲ್ಲದ ಕಾರಣ ನಾನೇ ಇದನ್ನು ಅವರಮ್ಮನ ಥರ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದಕ್ಕೆ ಪುಟಾಣಿ ಬೆಡ್ ರೆಡಿ ಮಾಡಿದ್ದೀನಿ ನೋಡಿ. ಪುಟಾಣಿ ಇದಕ್ಕೆ ಇದನ್ನು ಈ ಥರ ಒಳಗಡೆ ಬಿಟ್ಟರೆ ಈ ಚಳಿಗಾಲದಲ್ಲಿ ಯಾವುದೇ ಚಳಿ ಆಗದೆ ಆರಾಮಾಗಿ ಕಳೆಪುಟ ಆರಾಮಾಗಿ ನೋಡಿ ಈ ಥರ ಮಡಗಿ ಸೇಫ್ಟಿ ಮಾಡಿದ್ದೀನಿ. ಸೊ ಈ ಥರ ಮುಚ್ಚಿಬಿಟ್ರೆ ಯಾವುದೇ ಗಾಳಿ ಗೇಳಿ ಏನೂ ಹೋಗಲ್ಲ. ಇವರಮ್ಮನೂ ಇದೇ ಥರ ವೇಸ್ಟು ಅದು ಇದು ತಗೊಬಂದೇನೆ ಈ ಥರ ಮಾಡಿರುತ್ತೆ ನನ್ನ ಕಾಳಿ. ಇದಕ್ಕೆ ಮಾಡಿದ್ದೀನಿ ಸ್ಮೂತಾಗಿ ಯಾವುದೇ ಇರೋ ಥರ ನೀಟಾಗಿ ಮಾಡಿದ್ದೀನಿ ನೋಡಿ. ಆಟ ಅದು ಮೇಲ್ಗಡೆ ಬರೋಕ್ಕೆ ಪ್ರಯತ್ನ ಅದು ಆಗಲೇ ಕಳ್ಳಪುಟ ಮಾಡಿ ಚಿಕ್ಕದು. ಇದೇನಕ್ಕೆ ಅಂದರೆ ನಮ್ಮನೇಲಿ ಬೆಕ್ಕಿದೆ, ಹೊರಗಡೆ ಮಡಗಿದ್ರೆ ಎತ್ಕೊಂಡು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇದಕ್ಕೊಂದು ಒಳಗಡೆ ಬಟ್ಟೆ ಹಾಕಿದ್ದೀನಿ. ಈ ಬಟ್ಟೆ ಏನಕ್ಕೆ ಹಾಕಿದ್ದೀನಿ ಅಂದರೆ ಇದು ಅಕಸ್ಮಾತ್ ಅಲ್ಲಿ ಒಳಗಿಂದ ಕೆಳಗಡೆ ಬಿದ್ದರೂ ಈ ಮೆಸ್ಸು ಏನೂ ತೊಂದರೆ ಆಗಬಾರ್ದು ಅಂತ ಮಾಡಿದ್ದೀನಿ. ಇಲ್ಲೆಲ್ಲ ಹತ್ತಿದ್ರು ಅದು ಕೆಳಗಡೆ ಜಾರ್ಕೊ ಬಿದ್ದೋಗ್ಬಿಡುತ್ತೆ, ಆಗ ಇಲ್ಲೇ ಸೇಫ್ಟಿಯಾಗಿರುತ್ತೆ. ಆಗ ನಾನು ಬಂದು ನೋಡಿ ಅದನ್ನು ಮುಡುತ್ತೀನಿ, ಆವಾಗ ಅದು ತುಂಬ ಸೇಫ್ಟಿಯಾಗಿ ಇರುತ್ತೆ. ಪ್ರತಿದಿನದ ಮಾಹಿತಿ ಇದ್ರದ್ದು ತಿಳಿಸ್ತೀನಿ. ಹಾಲು ಕುಡಿಯೋ ಮರಿ ಇನ್ನೂ ನಾವು ಅದಕ್ಕೆ ಅವರಮ್ಮಂದು ಹಾಲು ತರೋಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನು ಸೇಫ್ಟಿ ಮಾಡಿದ್ರೆ ಈ ಚಳಿಗಾಲದಲ್ಲಿ ಚಳಿ ಆಗಲ್ಲ, ಸೇಫ್ಟಿ ಆಗಿಬಿಡ್ತು. ಏನು ಟೆನ್ಷನ್ ಇಲ್ಲ, ಇಲ್ಲಿ ಗಾಳಿ ಆಡುತ್ತೆ, ಉಸಿರಾಟಕ್ಕೇನು ತೊಂದರೆ ಆಗಲ್ಲ. ಆಮೇಲೆ ಈ ಥರ ಮಾಡಿ ಕ್ಲೋಸ್ ಮಾಡೋದು. ಮತ್ತು ಇದಕ್ಕೆ ಹಾಲಿಗೋಸ್ಕರ ನೋಡಿ ಮಿಲ್ಕ್ ಮತ್ತು ಒಂದು ಸಿರಂಜಿಂದ ಇದರಲ್ಲಿ ನೀಟಾಗಿ ಹಾಲು ಕುಡಿಸ್ಬಿಟ್ರೆ ಸೇಫ್ಟಿಯಾಗಿ ಹಾಲು ಕುಡ್ಕೊಳ್ಳುತ್ತೆ. ನೋಡೋಣ, ದಿನ ದಿನದ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು.